Hi guys, welcome back to my channel Raksha Kitchen and Vlogs. So ipatti na ondu video alli nanu ege healthy aagi pudina tea ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಡೋಣ. ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು ಕಪ್ ಆಗುವಷ್ಟು ಅಂದರೆ ಅರ್ಧ ಕಪ್ ಆಗುವಷ್ಟು ಪುದೀನ ಹಾಕೊಳ್ಳೋಣ. ಸೊ ಇದರ ಎಲೆಗಳೆಲ್ಲ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ 1 inch ಆಗುವಷ್ಟು ಒಂದು ಸ್ವಲ್ಪ ಶುಂಠಿ, 1 inch ಆಗುವಷ್ಟು ಶುಂಠಿ. ಇದು ಚೆನ್ನಾಗಿ ಕುದ್ದಮೇಲೆ ಈಗ ಇದನ್ನ ಕಲರ್ ಬಿಟ್ಕೊಂತಾ ಬರುತ್ತೆ ನೋಡಿ. ಸೊ ಆ ಟೈಮಲ್ಲಿ ಇದನ್ನ ಆಫ್ ಮಾಡಿಬಿಡೋಣ. ಈಗ ಇದನ್ನ ನಾವು ಸ್ಟ್ರೈನ್ ಮಾಡ್ಕೊಬಿಡೋಣ. ಸೊ ನೀರು ಸಪ್ರೇಟಾಗಿ ಮಾಡ್ಕೊಬಿಡೋಣ. ಸೊ ನೀರು ಸಪ್ರೇಟ್ ಆ್ಯಂಡ್ ಪುದೀನ ಸಪ್ರೇಟ್ ಮಾಡ್ಕೊಬಿಡೋಣ. ಸೊ ಈ ರೀತಿ ಈಗ ಕಲರ್ ಬಿಡ್ತಾ ಬಂದರೆ ನಾವು ಆಫ್ ಮಾಡ್ಕೊಬಿಡ್ಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋಬೇಕಾಗತ್ತೆ. ಒಂದು ಅರ್ಧ ಟೀಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್, ಮತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ. ಇದಕ್ಕೆ ಸಕ್ಕರೆ ಬೇಕಂದ್ರೆ ಸಕ್ಕರೆ ಕೂಡ ಹಾಕೋಬಹುದು, ಸಕ್ಕರೆ ಆಪ್ಷನಲ್ ನಿಮ್ಗಾದ್ರೆ. ಅಂದ್ರೆ ಸಕ್ಕರೆ ಹಾಕೊಂಡ್ರು ಚೆನ್ನಾಗಿರುತ್ತೆ, ಸಕ್ಕರೆ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಅಂದ್ರೆ ಸಕ್ಕರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕೊಂಡು ಸಕ್ಕರೆನು ಹಾಕೋತಾ ಇದ್ದೀನಿ ನಾನು. ಜೇನುತುಪ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕೊಂಡು, ಜೇನುತುಪ್ಪ 2 spoon ಆಗೋಷ್ಟು ಹಾಕೊಂಡು, ಸಕ್ಕರೆ 1 spoon ಆಗೋಷ್ಟು ಹಾಕೋತೀನಿ. ಈಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ, ಇದನ್ನು ಸರ್ವ್ ಮಾಡೋಣ. ಸೊ ಹೆಲ್ತಿ ಲೆಮನ್ ಟೀ ರೆಡಿ ಆಗಿದೆ. ಸೊ ನೀವು ಇದನ್ನು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡ್ಬೋದು, ಹೆಲ್ತಿಯಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮಾಡಿಲ್ಲ ಅಂದರೆ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.